ಬಿಜೆಪಿ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಆ ಪುಣ್ಯಾತ್ಮ ಕೆಂಪಯ್ಯ 40% 40% 40% ನಾವು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಪೂಜೆ ಮಾಡ್ತೀವಲ್ಲ ಪ್ರತಿ ದಿನ 40% 40% ಬಿಜೆಪಿ ಸರ್ಕಾರದ್ದು ಅಂತ ಹೇಳಿದ್ವಿ ದಿನ ಕೇಳ್ತಿದ್ವಿ ಯಾವುದಾದರೂ ಇಲಾಖೆಯಿಂದ ಒಂದು ಯೋಜನೆಯಿಂದ ಒಬ್ಬೇ ಒಬ್ಬ ಮಂತ್ರಿ ಒಂದು 1 ರೂಪಾಯಿ ತಗೊಂಡಿರೋದನ್ನ 40% ತಗೊಂಡಿದ್ದನ್ನ ಒಂದು ಕೊಡಪ್ಪ ಅಂತ ಕೊನೆಯ ತನಕನು ಕೊಡಲಿಲ್ಲ ಬಿಡಿ ಈಗ ಅದೇ ಕೆಂಪಯ್ಯ ಕೊಡ್ತಾ ಇದ್ದಾರೆ ಪ್ರಜಾವಾಣಿಯಲ್ಲಿ ಬಂದಿರೋ ಅಂಶನ ನಾನು ಹೇಳ್ತಾ ಇದ್ದೀನಿ ಡಿಕೆ ಶಿವಕುಮಾರ್ ಹೆಸರಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರಪಾಲಿಕೆಯ ಪ್ರಧಾನ ಇಂಜಿನಿಯರ್ ಬಿಎಸ್ ಪ್ರಹ್ಲಾದ್ ಅವರು ಗುತ್ತಿಗೆದಾರರಿಂದ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ಆರೋಪಿಸಿದರು ನೇರವಾಗಿ ಇದು ಹಿಂದೆ ಮುಂದೇನೂ ಇಲ್ಲ ಇದು ಇರಬಹುದು ಅಂತನೂ ಇಲ್ಲ ಅಲ್ಲಿಂದ ಮುಂದೆ ಡಿಕೆಸಿ ಸಿಎಂ ಆಗುವುದಾದರೆ ಅದು ಬಿಡಿದರೆ ಡಿಕೆಸಿ ಹೆಸರಿನಲ್ಲಿ ವಸೂಲಿ ಇದನ್ನ ಡಿಕೆ ಶಿವಕುಮಾರ್ ಕೊಡಬೇಕು ಅಂತ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅವರು ಹಣ ಸಂಗ್ರಹ ಮಾಡ್ತಾ ಇದ್ದಾರೆ ಇದನ್ನ ಸ್ಪಷ್ಟವಾಗಿ ಕೆಂಪಯ್ಯ ಹೇಳಿರಬೇಕಾದ್ರೆ ನನ್ನ ಒತ್ತಾಯ ಇಷ್ಟೇನೆ ರಾಜ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಒಂದು ತನಿಖೆ ಮಾಡೋಕೆ ಒಬ್ಬರು ರಿಟೈರ್ಡ್ ಜಡ್ಜ್ ಅಥವಾ ಹಾಲಿ ಜಡ್ಜ್ ಅನ್ನು ನೇಮಕ ಮಾಡಲಿ ಈ ಪ್ರಹ್ಲಾದನ್ನು ಮುಂಚೆ ಅರೆಸ್ಟ್ ಮಾಡಿ ಯಾರ್ಯಾರ ಹತ್ರ ಸಂಗ್ರಹ ಮಾಡಿದ್ರೆ ಅಂತ ಕೆಂಪಯ್ಯ ಹೇಳೋದಕ್ಕೆ ಅವನು ನನಗೆ ಗೊತ್ತಿಲ್ಲ ನಾನು ಕಂಡು ಮಾಡಿಲ್ಲ ಅಂತಾನೆ ಅವಾಗ ಕೆಂಪಯ್ಯನೂ ಅರೆಸ್ಟ್ ಮಾಡಲಿ ಅವಾಗ ತುಂಬಾ ಸ್ಪಷ್ಟವಾಗಿ ಎಷ್ಟೆಷ್ಟು ಬರುತ್ತೆ ಎಲ್ಲಿ ಏನು ಏನು ಕತೆ ಅಂತ ಅವರಿಬ್ಬರು ಬಾಯಲ್ಲಿ ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದೀರಿ ಅಂತಂದರೆ ಡಿ ಕೆ ಶಿವಕುಮಾರ್ ಬಗ್ಗೆನೂ ಕೂಡ ತನಿಖೆ ಮಾಡಬೇಕು ತಡೀರಿ ತಡೀರಿ ಒಂದು ನಿಮಿಷ ಮುಗಿಸ್ತೀನಿ ನಾನು ನಾನ್ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಇವತ್ತಿನ ತನಕನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ವರ್ಗಾವಣೆ ದಂಧೆ ನಡೀತಾ ಇದೆ ಈ ರೀತಿ ಎಲ್ಲ ಅಂಶಗಳು ಕೂಡ ನಾವು ಪ್ರಸ್ತಾಪ ಮಾಡಿದಾಗ ಬರೀ ಬಿಜೆಪಿ ಸುಳ್ಳು ಹೇಳ್ತಾರೆ ಅಂತ ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ರು ಸಿದ್ದರಾಮಯ್ಯನವರು ಈಗ ನಾನು ಸಿದ್ದರಾಮಯ್ಯನವರು ನೇರವಾಗಿ ಕೇಳೋಕ್ಕೆ ಇಷ್ಟಪಡ್ತೀನಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತನಿಖೆಗೆ ಆದೇಶ ಕೊಡ್ತೀರಾ ಪ್ರಹ್ಲಾದನ ಅರೆಸ್ಟ್ ಮಾಡ್ತೀರಾ ಕೆಂಪಯ್ಯನ ಅರೆಸ್ಟ್ ಮಾಡ್ತೀರಾ ಎಷ್ಟು ಜನತ್ರ ದುಡ್ಡು ಸಂಗ್ರಹ ಮಾಡಿದ್ದಾರೆ ಅದು ಡೆಲ್ಲಿಗೆ ಹೋಗಿದೆ ತೆಲಂಗಾಣಕ್ಕೆ ಹೋಗಿದೆಯೋ ಬೇರೆ ಬೇರೆ ಕಡೆ ಹೋಗಿದೆಯೋ ಇದನ್ನು ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಬೇಕು ಹೇಳಿ ಸರ್ ಸರ್ ಈಗ